ಈ ಊರಲ್ಲೇ ಹುಟ್ಟಿರೋದು ಬೆಳೆದಿರೋದು ಸಂತೂರ್ ಇದೇನೆ. ಕಾಡು ಮರಗಳು ಗಿಡಗಳು ಆ ತರ ಇತ್ತು. ಇದೆಲ್ಲ ತೋಟಗಳೇ ಇದ್ದಿದ್ದು, ಮನೆಗಳು ಒಂದೇ ಇದ್ದು. ನಾವು ಎಲ್ಲ ನಾವು ಒಂಟಿಯಾಗಿ ಹೋಗ್ಬೇಕಂದ್ರೆ ಭಯ ಆಗ್ತಾ ಇತ್ತು. ಮುಂಚೆ ಕೆರೆ ಹೆಂಗಿತ್ತು ಅಕ್ಕ? ಕೆರೆ ಅನ್ಕೋ, ಆ ಕಡೆ ಇಲ್ಲಿ ಗೆಡ್ಡೆ, ಇಲ್ಲಿ ಗಂಟ ಬಂದು ನಿಂತ್ಕೊಳ್ಳೋದು ನೀರು, ಎಲ್ಲ ತೋಟಕ್ಕೆಲ್ಲ ಜಲ ಹಿಡ್ಕೊಳೋದು. ರಾಗಿ ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು, ಎಲ್ಲ ಬೆಳೀತಾ ಇದ್ರು. ಮುಂಚೆ ಇದೆಲ್ಲ ಅರವೇ ಸೊಪ್ಪು, ಆಲೂಗಡ್ಡೆ, ಕ್ಯಾರೆಟ್, ನೌಕೋಲು, ಬೀಟ್ರೂಟು, ಅವಾಗೆಲ್ಲ ಎಮ್ಮೆ ಹಸುಗಳದ್ದು ಗೊಬ್ಬರ. ಇವಾಗ ನಮಗೂ ಮೆಡಿಷನ್, ಇದಕ್ಕೂ ಮೆಡಿಷನ್. ಮುಂಚೆಲ್ಲ ಈ ಥರ ಮನೆಗಳು, ಕೊಳಾಯಿಗಳು ಅದು ಇದು ಇರಲಿಲ್ಲ, ಎಲ್ಲ ಕೆರೆಗೆ ಎತ್ಕೊಂಡು ಹೋಗ್ತಾ ಇದ್ರು. ಬಟ್ಟೆಗಳು ಒಗೆಯೋದು, ಪ್ಯಾನ್ಗಳು ಮಾಡೋದು, ಈಜುಗಳು ಹೊಡೆಯೋದು, ಮಕ್ಕಳು ನಮ್ದೇನು ಕೊರತೆ ಇರಲಿಲ್ಲ ಅವಾಗ. ಕೆರೆಯಲ್ಲಿ ಮೀನು ತುಂಬ ಹಿಡಿತಾ ಇದ್ರು ಮೇಡಮ್. ಏನೇನೋ ಮೀನುಗಳು, ಅದೆಲ್ಲ ನಮ್ಗೆ ಬರಲ್ಲ ಹೆಸರುಗಳು. ತುಂಬ ಮೀನುಗಳಿತ್ತು. ಮುಂಚೆ ಸೇಮ್ ಬಾರ್ ನೀರುಗಳೆಲ್ಲ ಕೆರೆಗೆ ಬಿದ್ದಿತ್ತು. ಆಗ ಮೀನುಗಳೆಲ್ಲ ತುಂಬ ಸತ್ತೋಯ್ತು, ಎಲ್ಲ ಸುತ್ತೋಗ್ಬಿಟ್ಟು ಎಲ್ಲ ಎತ್ತಿ ಎತ್ತಿ ಬಿಸಾಕ್ತು. ಅವಾಗ ಜಮೀನುಗಳು ಇತ್ತು, ಯಾರು ಮಾರಿಲ್ಲ. ಬೇಗೂರು ಎಲ್ಲ ಇದು ಪ್ರಪಂಚನೇ ತುಂಬಿಕೊಂಡವ್ರು. ಇವಾಗ ಏನು ಮಾಡಕ್ಕ ಆಗಲ್ಲ. ಒಂದು ಸ್ವಲ್ಪ ದಿವ್ಸನ ಮೇಡಮ್, ಇದು ಇದು ಇರಲ್ಲ, ಮನೆಗಳಾಗ್ಬಿಡ್ತೈತೆ, ಯಾವುದು ಇರಲ್ಲ. ಇದೆಲ್ಲ ನೋಡ್ಸೈತ್ರಿ. ಮತ್ತೆ ಇನ್ನ ಸ್ವಲ್ಪ ದಿವಸ ಹೋದ್ರೆ ಓಡಾಡಕ್ಕೂ ಜಾಗ ಸಿಕ್ತೈತೆ ಇಲ್ವೋ ನಮಗೆ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಐತಿದೆ. ಇಲ್ಲಿನ ಸ್ವಲ್ಪ ಇರ್ಕೃತ ಅಲ್ಲ. I think it was kind of moment of realization for us when we came here in April 2013, then realized that it's already drying up. We always came to the lake, but we didn't really track the deterioration, or we didn't really see it from an angle of taking care. There are a lot of builders in and around the area. They were all drawing water from the lake during the night for their construction work. It was an eye-opener for us, which propelled us to form a citizens group. We didn't know what is meaning of caring of a lake. We didn't know who is encroaching it, where is the encroachment. During May 2013, we did something called as a Save Begur Lake campaign. We did a human chain. There were participation of more than 600 people during this event. And we also got hold of a survey map, which was done by BBNT, to understand the encroachment at different parts.
One of the unique plans that they could do here, diversion of the sewage, which was our greatest concern. So this is something that we had highlighted to the authorities. There were plans for connecting the temple's place to the lake so that people coming to the temple, they have some kind of direct engagement with the lake straight away. There are other things like the walking path on the periphery of the lake. There are about 3 islands which are built. And these islands are really helpful in developing the flora and fauna. You will see a very thriving ecosystem of animals and plants and everything. ಇನ್ನು ಪಾರ್ಕ್ ಮಾಡಿಬಿಟ್ರೆ ನಮ್ಮ ಜಾಗ ಎಲ್ಲಿ ಬಿಡ್ತಾರೆ ಮೇಡಮ್? ಈ ಕಡೆ ಎಲ್ಲ ಅಲ್ಲೆಲ್ಲ ಗೇಟ್ ಇಕ್ತಾರೆ ಈ ವಾಕಿಂಗ್ ಹೋಗೋರಿಗೆ, ನಾವು ಅದರೊಳಗಡೆ ಬರಂಗಿಲ್ಲ. ಲೇಕ್ ವಿಚ್ ಇಸ್ ಸ್ಟಿಲ್ ಡೆವಲಪ್ ಇಸ್ ಸಮಥಿಂಗ್ ವಿಚ್ ಸ್ಟಿಲ್ ನಾಟ್ ಹ್ಯಾಂಡೆಡ್ ಓವರ್ ಆರ್ ಅಬೌಟ್ ಟು ಬಿ ಹ್ಯಾಂಡೆಡ್ ಓವರ್ ಟು ದಿ ಪಾಪನ್ ಸ್ಟೇಟ್. ಅದೇ ನಮ್ಮ ತೋಟ ಕಡೆ ಏನನ್ನ ನಾವು ಇಲ್ಲಿ ಓಡಾಡ್ತಾರಲ್ಲ, ವಾಕಿಂಗ್ ಮಾಡ್ತಾರಲ್ಲ, ಆವಾಗ ಏನನ್ನ ಅಂಗಡಿ ಹಣ್ಣು ಈ ಕಾಫಿ ಟೀ ಅಂಥದ್ದು ಏನನ್ನ ಇಟ್ಕೊಂಡ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಗೋಂಡಾ ವಡೆ ಆ ಥರ ಮಾಡೋಣ ಅಂತ ನಾವು ಏನು ಮಾಡ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ, ಆ ಥರ ಯೋಚನೆ ಮಾಡ್ತಾಯಿದ್ದೀನಿ.